ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಪ್ರೊಫೆಸರ್ ಎಸ್ ವಿ ಪಟ್ಟಣ ಶೆಟ್ಟಿ, ಪ್ರಸ್ತುತ ಹುಬ್ಬಳ್ಳಿ ಬಸವ ಕೇಂದ್ರದ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ 8 ಕೃತಿಗಳ ರಚನೆ ಮಾಡಿದ್ದೇನೆ. ವಿಶೇಷವಾಗಿ ನನಗೆ ಅತ್ಯಂತ ಪ್ರೀತಿಯ ಸಾಹಿತ್ಯ ವಚನ ಸಾಹಿತ್ಯ. ವಚನ ಶ್ರೀಗಂಧ ಎನ್ನುವಂಥ ಕೃತಿಯ ಮೂಲಕ ಇಲ್ಲಿ 365 ವಚನಗಳನ್ನು ಸಂಗ್ರಹ ಮಾಡಿದ್ದೇವೆ. ಈ 365 ವಚನದಲ್ಲಿ ಕೆಲವು ಮಾತ್ರ ನಾನು ವಾಚನ ಮಾಡ್ತಾ ಇದ್ದೇನೆ. ಆ ಒಂದು ವಚನವನ್ನು ಪ್ರೊಫೆಸರ್ ಕೆಂದೂಳಿಯವರು ಹಾಡಿನ ಮೂಲಕವೇ ತಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಈಗ ನಾನು ಆ ವಚನವನ್ನು ಓದ್ತಾ ಇದ್ದೇನೆ. ಓದಿದ ಕವಿ ಸಾಹಿತಿಗಳ ಕಥೆ ಕವನಗಳಲ್ಲಿ ಕಾಣಿಸುವ ದಯ್ಯ ಮಸಿಯ ಹನಿ. ಓದಿದ ಕವಿ ಸಾಹಿತಿಗಳ ಕಥೆ ಕವನಗಳಲ್ಲಿ ಕಾಣಿಸುವ ದಯ್ಯ ಮಸಿಯ ಹನಿ. ಓದದ ಜನಪದ ಕವಿಗಳ ಕಥೆ ಕವನಗಳಲ್ಲಿ ಕಾಣಿಸುವ ದಯ್ಯ ಬೆವರಹನಿ ಬೆವರಹನಿ. ಓದದ ಜನಪದ ಕವಿ ಸಾಹಿತಿಗಳ ಕಥೆ ಕವನಗಳಲ್ಲಿ ಕಾಣಿಸುವ ದಯ್ಯ ಬೆವರಹನಿ ಬೆವರಹನಿ. ಶರಣರ ವಚನಗಳಲ್ಲಿ ಕಾಣಿಸುವ ದಯ್ಯ ಶರಣರ ವಚನಗಳಲ್ಲಿ ಕಾಣಿಸುವ ದಯ್ಯ ಅನುಭವ ಅನುಭವದ ಅರಿವಿನ ಗಣಿ ಅರಿವಿನ ಗಣಿ ಅಪ್ರತಿಮ ಚೇತನ ಅಪ್ರತಿಮ ಚೇತನ. ಓದಿದ ಕವಿ ಸಾಹಿತಿಗಳ ಕಥೆ ಕವನಗಳಲ್ಲಿ ಕಾಣಿಸುವುದಯ್ಯ ಬಸಿಯ ಹನಿ. ಓದಿದ ಕವಿ ಸಾಹಿತಿಗಳ ಕಥೆ ಕವನಗಳಲ್ಲಿ ಕಾಣಿಸುವುದಯ್ಯ ಮಸಿಯ ಹನಿ. ಓದಿದ ಕವಿ ಸಾಹಿತಿಗಳ ಕಥೆ ಕವನಗಳಲ್ಲಿ ಕಾಣಿಸುವುದಯ್ಯ ಮಸಿಯ ಹನಿ ಮಸಿಯ ಹನಿ. ಓದಿದ ಕವಿ ಸಾಹಿತಿಗಳ ಕಥೆ ಕವನಗಳಲ್ಲಿ ಕಾಣಿಸುವುದಯ್ಯ ಮಸಿಯ ಹನಿ. ಓದದ ಜನಪದ ಕವಿಗಳ ಕಥೆ ಕವನಗಳಲ್ಲಿ ಓದದ ಜನಪದ ಕವಿಗಳ ಕಥೆ ಕವನಗಳಲ್ಲಿ ಕಾಣಿಸುವುದಯ್ಯ ಬೆವರ ಹನಿ. ಓದದ ಜನಪದ ಕವಿಗಳ ಕಥೆ ಕವನಗಳಲ್ಲಿ ಕಾಣಿಸುವುದಯ್ಯ ಬೆವರ ಹನಿ ಬೆವರ ಹನಿ ಬೆವರ ಹನಿ. ಓದಿದ ಕವಿ ಸಾಹಿತಿಗಳ ಕಥೆ ಕವನಗಳಲ್ಲಿ ಕಾಣಿಸುವುದಯ್ಯ ಮಸಿಯ ಹನಿ. ಶರಣರ ವಚನಗಳಲ್ಲಿ ಕಾಣಿಸುವುದಯ್ಯ ಶರಣರ ವಚನಗಳಲ್ಲಿ ಕಾಣಿಸುವುದಯ್ಯ ಅನುಭವ 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 ಅನುಭವದ ಅರಿವಿನ ಗಣಿ. ಶರಣರ ವಚನಗಳಲ್ಲಿ ಕಾಣಿಸುವುದಯ್ಯ ಅನುಭವ ಅನುಭವದ ಅರಿವಿನ ಗಣಿ ಅರಿವಿನ ಗಣಿ ಅರಿವಿನ ಗಣಿ ಅರಿವಿನ ಗಣಿ. ಓದಿದ ಕವಿ ಸಾಹಿತಿಗಳ ಕಥೆ ಕವನಗಳಲ್ಲಿ ಕಾಣಿಸುವುದಯ್ಯ ಮಸಿಯ ಹನಿ. ಓದದ ಜನಪದ ಕವಿಗಳ ಕಥೆ ಕವನಗಳಲ್ಲಿ ಕಾಣಿಸುವುದಯ್ಯ ಬೆವರ ಹನಿ. ಶರಣರ ವಚನಗಳಲ್ಲಿ ಕಾಣಿಸುವುದಯ್ಯ ಅನುಭವ ಅನುಭವದ ಅನುಭವ ಅನುಭವದ ಅರಿವಿನ ಗಣಿ ಅರಿವಿನ ಗಣಿ ಅಪ್ರತಿ
ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಓದಿದ ಕವಿ ಸಾಹಿತಿಗಳ ಕಥೆ ಕವನಗಳಲ್ಲಿ ಕಾಣಿಸುವುದಯ್ಯ ಮಸಿಯಾಹನಿ ಮಸಿಯಾಹನಿ ವ್ಯವಹಾರಹನಿ ಅರಿವಿನಾಗನಿ 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 ಓದಿದ ಕವಿ ಸಾಹಿತಿಗಳ ಕಥೆ ಕವನಗಳಲ್ಲಿ ಕಾಣಿಸುವುದಯ್ಯ ಮಸಿಯಹನಿ ಓದದ ಜನಪದ ಕವಿಗಳ ಕಥೆ ಕವನಗಳಲ್ಲಿ ಕಾಣಿಸುವುದಯ್ಯ ಬೆವರಹನಿ ಮಸಿಯಹನಿ ಮತ್ತು ಬೆವರಹನಿ ಒಬ್ಬ ಸಾಹಿತಿ ಅಧ್ಯಯನದ ಮೂಲಕವಾಗಿ ಓದಿನ ಮೂಲಕವಾಗಿ ಅನೇಕ ಗ್ರಂಥಗಳ ಅಧ್ಯಯನ ಮಾಡುತ್ತಾ 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 ಕವಿಯಾಗಿ ಕಥೆಗಾರನಾಗಿ ಅಥವಾ ನಾಟಕಕಾರನಾಗಿ ಈ ರೀತಿಯಾಗಿ ಅವರು ನಿರ್ಮಾಣವಾಗಲಿಕ್ಕೆ ಸಾಧ್ಯವಿದೆ ಓದಿನ ಮೂಲಕವಾಗಿ ಓದು ಓದುತ್ತಾ ಓದುತ್ತಾ ಹೋದಂತೆ ಆ ವ್ಯಕ್ತಿಗೆ ಓದಿನ ಅನುಭವ ಇದೆಯೇ ಹೊರತು ಸ್ವತಃ ಕಾಯಕದ ಅನುಭವ ಅವನಿಗೆ ಇಲ್ಲ ಓದಿನ ಫಲವಾಗಿ ವಿದ್ವತ್ತನ್ನು ಸಂಪಾದನೆ ಮಾಡ್ತಾನೆ ಕಲ್ಪನೆ ಮಾಡಿಕೊಳ್ತಾ ಇದ್ದಾನೆ ಜೊತೆಗೆ ವಿಚಾರ ಮಾಡ್ತಾ ಇದ್ದಾನೆ ಅವನ ಭಾವನೆಗಳನ್ನು ಮೇಳೈಸ್ಕೊಳ್ತಾನೆ ಸಮಾಜವನ್ನು ನೋಡ್ತಾ ಇದ್ದಾನೆ ಬದುಕನ್ನು ನುಡಿದಾನೆ ಆದರೆ ಅಲ್ಲಿ ಓದಿನ ಫಲವಾಗಿ ಬರುವಂತಹ ಪ್ರತಿಫಲ ಕಥೆ ಕವನಗಳಾಗಿ ಮೂಡಿ ಬರ್ತಾ ಇದ್ದಾವೆ ಸ್ವತಃ ಅನುಭವಿಸುವಂತಹ ಶಕ್ತಿ ಆ ಕವಿಗೆ ಇಲ್ಲ ಉದಾಹರಣೆ ಒಬ್ಬ ರೈತ ಹೊಲದಲ್ಲಿ ನೇಗಿಲು ಹೊಡೆಯುವಂತಹ ಅನುಭವವನ್ನು ಒಬ್ಬ ಕವಿಯಾದ ವ್ಯಕ್ತಿ ಕಾವ್ಯ ಬರೆದರೆ ಅದು ಕಾವ್ಯವಾಗುತ್ತದೆಯೇ ಹೊರತು ಅನುಭವ ಅಲ್ಲ ಕುವೆಂಪು ಉಳುವ ರೈತನ ನೋಡಲ್ಲಿ ಎಂದುವ ಕವನವನ್ನು ಬರೆದಿದ್ದಾಗ ನಿಜ ಆದರೆ ಸ್ವತಃ ಉಳುವ ಅನುಭವ ಆ ಕವಿಗೆ ಇಲ್ಲ ಅಂದರೆ ಇಲ್ಲಿ ಅನುಭವ ಇಲ್ಲದೆಯೇ ಆ ಪಾಂಡಿತ್ಯವನ್ನು ಗಳಿಸಿಕೊಂಡು ಆ ಓದಿದ ಕವಿಗಳು ಸಾಹಿತಿಗಳು ಕವನಗಳನ್ನು ಕಥೆಗಳನ್ನು ರಚನೆ ಮಾಡಬಹುದು ಏನೇನೋ ಓದಿನ ಪರಿ ಲೇಸು ಕೇಶರಾಜನ ಮಾತಿದು ಅಂದರೆ ಒಬ್ಬ ಮನುಷ್ಯ ಪ್ರಯತ್ನಪಟ್ಟರೆ ಸತತ ಅಧ್ಯಯನ ಮಾಡಿದರೆ ಆತ ಶಾಸ್ತ್ರವಿದನಾಗಿ ಪಂಡಿತನಾಗಿ ಕೋವಿದನಾಗಿ ಸಾಹಿತಿಯಾಗಿ ನಿರ್ಮಾಣವಾಗಲಿಕ್ಕೆ ಸಾಧ್ಯವಿದೆ ಅನುಭವದ ಕೊರತೆ ಇರುತ್ತೆ ಅನುಭವದ ಕೊರತೆ ಇರುತ್ತೆ ಕಾಯಕದ ಅನುಭವದ ಕೊರತೆ ಇರುತ್ತೆ ಓದದ ಜನಪದ ಸಾಹಿತ್ಯಗಳಲ್ಲಿ ಒಂದು ಮಾತು ಬರ್ತಾ ಇದೆ ಜನಪದ ಸಾಹಿತ್ಯಗಳ ಬಗ್ಗೆ ಹಲಗೆಯ ಹಿಡಿದಿಲ್ಲ ಬಳಪದಿ ಬರೆದಿಲ್ಲ ಶ್ರೀಗುರು ನಮಗೆ ಕಲಿಸಿಲ್ಲ ಲಕ್ಕಣಕ್ಕೆ ನಮಗೆ ಗೊತ್ತೇ ಇಲ್ಲ ನೋಡ್ರಿ ಹೇಗಿದೆ ಅದು ಹಲಗೆಯ ಹಿಡಿದಿಲ್ಲ ಬಳಪದಿ ಬರೆದಿಲ್ಲ ಶ್ರೀಗುರು ನನಗೆ ಕಲಿಸಿಲ್ಲ ಲಕ್ಕಣಕ್ಕೆ ನನಗೆ ಗೊತ್ತೇ ಇಲ್ಲ ಆದರೆ ಸಾವಿರ 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 ಹಾಡುಗಳನ್ನು ಬರೆದಾರ ಅವರು ಸಾವಿರ ಸಾವಿರ ಹಾಡುಗಳನ್ನು ಹಾಡ್ತಾರೆ ಅವರು ಜನಪದ ಸಾಹಿತ್ಯಗಳನ್ನು ಯಾವುದೇ ಒಬ್ಬ ಗರತೆ ತೆಗೆದುಕೊಳ್ಳ್ರಿ ಒಬ್ಬ ರೈತನ ತೆಗೆದುಕೊಳ್ಳ್ರಿ ಒಬ್ಬ ಕಂಬಾರನ ತೆಗೆದುಕೊಳ್ಳ್ರಿ ಒಬ್ಬ ಚಮ್ಮಾರನ ತೆಗೆದುಕೊಳ್ಳ್ರಿ ಒಬ್ಬ ಬಡಿಗರನ್ನು ತೆಗೆದುಕೊಳ್ಳ್ರಿ ತಮ್ಮ ಅನುಭವದ ಮೂಲಕವಾಗಿ ಆ ಅನುಭವವನ್ನು ಹಾಡಿನ ಮೂಲಕವಾಗಿ ಹೇಳಿಕೊಡ್ತಾರೆ ಅವರು ಒಂದು ಉದಾಹರಣೆ ನಿಮಗೆ ಓದಿದ ಸಾಹಿತಿ ಏನು ಮಾಡ್ತಾನೆ ಒಂದು ಮಗುವಿನ ಬಣ್ಣನೆ ಮಾಡಬೇಕಾಗಿದ್ದರೆ ವಾತ್ಸಲ್ಯಪೂರಿತವಾದಂತಹ ಚಿತ್ರವನ್ನು ಅವನು ಕೊಡಬಲ್ಲ ಅದೇ ಮಗುವಿನ ಚಿತ್ರವನ್ನು
ಒಬ್ಬ ಗರತಿ ಹಾಡ್ತದ ನೋಡ್ಕೊಳ್ಳ್ರಿ. ಅಳುವ ಕಂದನ ತುಟಿಯು ಹವಳಾದ ಕುಡಿ ಹಂಗ, ಅಳುವ ಕಂದನ ತುಟಿಯು ಹವಳಾದ ಕುಡಿ ಹಂಗ, ಕುಡಿ ಹುಬ್ಬು ಬೇವಿನ ಎಸಳಂಗ. ಅಳುವ ಕಂದನ ತುಟಿಯು ಹವಳಾದ ಕುಡಿ ಹಂಗ, ಕುಡಿ ಹುಬ್ಬು ಬೇವಿನ ಎಸಳಂಗ. ಕಣ್ಣೋಟ ಶಿವನ ಕೈಯಲಗು ಹೊಳೆದಂಗ, ಕೈಯೋಟ ಶಿವನ ಕೈಯಲಗು ಹೊಳೆದಂಗ. ಯಾವೊಬ್ಬ ಮಹಾಕವಿಯು ಸಹಿತ ಇಂಥ ಒಂದು ಅನುಭವವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಸ್ಥಿತಿ ಇದು. ಮಗು ಅಳತಾ ಇದೆ, ರೊಚ್ಚಿಗೆದ್ದ ಇದೆ, ಅಳತಾ ಇದೆ ಖರೆ, ಆದರೆ ಆ ಅಳುವಿನಲ್ಲಿಯೇ ಸೌಂದರ್ಯವನ್ನು ಕಾಣ್ತಾ ಇದ್ದಾಳ ಆ ಹಡೆದ ತಾಯಿ, ಆ ಗರತಿ. ಯಾಕಂದರೆ ಅವಳಿಗೆ ಹೊತ್ತು ಹೆತ್ತು ಅನುಭವವಿದೆ. ಆ ಮಗುವಿನ ಮನೋಭಾವನೆ ಅರ್ಥ ಮಾಡಿಕೊಳ್ಳುವ ಶಕ್ತಿ ಆ ತಾಯಿಗಿದೆ. ಅದಕ್ಕಾಗಿ ಹೇಳ್ತಾರಲ್ಲೇ ಅಳುವ ಕಂದನ ತುಟಿಯು, ಎಷ್ಟು ಅವಳು ಸೂಕ್ಷ್ಮವಾಗಿ ಗಮನ ಕೊಡ್ತಾಳೆ ನೋಡ್ಕೊಳ್ಳಿ. ಅಲ್ಲೇ ಮಗು ಅಳ್ತಾ ಇದೆ, ತುಟಿ ಕೆಂಪದಾವು, ಕೆಂಪಿದ್ದಾಗ ಸಹಜವಾಗಿ ಅಳುವಾಗ ಆ ತುಟಿಯಲ್ಲಿ ಜೊಲ್ಲು ಇರಕಬೇಕು. ಆ ಜೊಲ್ಲು ತಪ್ಪರ ಆ ತುಟಿ ಕೆಂಪು ತುಟಿಗಳು ಮಿಂಚ್ತಾ ಇದ್ದಾವು. ಮಿಂಚ್ದಾಗ ಅವ ಏನು ಮಾಡ್ತಾ ಇದ್ದಾರೆ, ಹವಳದ ಕುಡಿಯಂತೆ ಕಾಣ್ತಾ ಇದ್ದಾವೆ ಅವಳಿಗೆ. ಅತ್ಯಮೂಲ್ಯವಾಗಿರುವಂತಹ ಒಂದು ಹವಳ ಏನಿದೆಯಲ್ಲ, ಆ ಹವಳದ ಚಿತ್ರಣವನ್ನು ತನ್ನ ಮಗುವಿನ ಆ ಮುದ್ದು ತುಟಿಯಲ್ಲೇ ಕಾಣ್ತಾ ಇದ್ದಾಳ ಆ ಜನಪದ ಕವಯಿತ್ರಿ ನೋಡಿ. ಮತ್ತು ಅದ್ರ ಜೊತೆಗೆ ಕುಡಿ ಹುಬ್ಬು ಬೇವಿನ ಹೆಸರಂಗ, ಇಲ್ಲೇನು ಬ್ಯೂಟಿ ಪಾರ್ಲರ್ ಹೋಗಿ ಹೋಗಿ ಮಾಡ್ಕೊಂಬರ್ತಾರಲ್ಲ, ಈಗ ಆ ಬ್ಯೂಟಿ ಪಾರ್ಲರನ್ನು ಆ ಬ್ಯೂಟಿ ಪಾರ್ಲರ್ ಇರುವಂಥ ಚಿತ್ರವನ್ನು ಓದದೇ ಇರುವಂಥ ಒಬ್ಬ ಗಾಯತ್ರಿ ಗರತಿ ಹಾಡ್ತಾಳ, ನನ್ನ ಮಗುವಿನ ಹುಬ್ಬುಗಳು ಬೇವಿನ ಹೆಸರಂತೆಯೇ ಇವೆ. ಆ ಬೇವಿನ ಹೆಸರಿನ ಚಿತ್ರವನ್ನು ನಿಮ್ಮ ಕಣ್ಮುಂದೆ ಮಾಡ್ಕೊಡ್ರಿ, ನೋಡೋಣ ನೀವು ಬರೀಲಿಕ್ಕೆ ಸಾಧ್ಯ. ಆ ರೀತಿಯಾಗಿ ಅವಳ ಆ ಮಗುವಿನ ಹುಬ್ಬುಗಳದಾವು. ಇಲ್ಲಿ ಅಳತಾ ಇದೆ, ಅಳುವಿನಲ್ಲಿಯೇ ಸೌಂದರ್ಯ ಕಾಣುವಂತಹ ಶಕ್ತಿ ಆ ತಾಯಿಗಿದೆ. ಬೇವಿನ ಹೆಸರಂತ ಹುಬ್ಬದಾವು, ಇದು ವಾಸ್ತವಿಕ ಸತ್ಯ ನೋಡ್ಕೊಳ್ಳ್ರಿ. ಇನ್ನೊಂದಷ್ಟು ಆ ತಾಯಿಯ ಒಂದು ಅನುಭವ ಆಧ್ಯಾತ್ಮಿಕ ಶಕ್ತಿ ಹೇಗಿದೆ ನೋಡ್ಕೊಳ್ಳ್ರಿ. ಆ ದೈವ ಶಕ್ತಿಯ ಬಗ್ಗೆ ಎಷ್ಟು ನಂಬಿಕೆ ಅವಳಿಗೆ ಇಲ್ಲಿದೆ. ಕಣ್ಣೋಟ ಶಿವನ ಕೈಯಲಗು ಹೊಳೆದಂಗ ನೋಡ್ರಿ ಹೇಗಿದೆ ಅದು. ಕಣ್ಣೋಟ ಶಿವನ ಕೈಯಲ್ಲೂ ಹೊಳೆದಂತೆ ಆ ಪರಮಾತ್ಮನ ತ್ರಿಶೂಲ ಏನಿದೆಯಲ್ಲ, ಆ ಪರಮಾತ್ಮನ ತ್ರಿಶೂಲದ ಶಕ್ತಿ ಆ ಮಗುವಿನ ಕಣ್ಣಿನ ಮಿಂಚಿನಲ್ಲಿದೆ, ಮಿಂಚಿನಲ್ಲಿದೆ. ಆ ಕಣ್ಣಿನ ಮಿಂಚಿನಲ್ಲಿಯೇ ಆ ಪರಮಾತ್ಮನ ತ್ರಿಶೂಲವನ್ನು ಕಾಣ್ತಾಳ, ಅಂದರೆ ಆ ಪರಮಾತ್ಮನನ್ನೇ ಕಾಣ್ತಾ ಇದ್ದಾಳ. ಇದನ್ನ ಬಹಳ ಜನ ಹೇಳ್ತಾರಪ್ಪ, ಮಗು ದೇವರದ್ದಂಗ, ಮಗು ದೇವರದ್ದಂಗ, ಮಕ್ಕಳು ದೇವರು. ಆ ಮಕ್ಕಳು ದೇವರು ಎನ್ನುವುದನ್ನು ಮೂರೇ ಮೂರು ಸಾಲಿನಲ್ಲಿ ಆ ಗರತಿ ಹೇಳ್ತಾ ಇವರು ಓದದೇ ಇರುವಂಥ ಜನಪದ ಸಾಹಿತಿಗಳು. ಯಾಕೆ ಹಿಂಗೆ ಬರುತ್ತಪ್ಪ ಅಂದರೆ ಅಲ್ಲಿ ಬೆವರಹನಿ ಇದೆ, ಬೆವರಹನಿ ಇದೆ, ಕಾಯಕದ ಅನುಭವ ಇದೆ ಅವಳಿಗೆ. ಅವಳು ಪ್ರತಿನಿತ್ಯ ನೋಡ್ತಾ ಇದ್ದಾಳ, ಅನುಭವಿಸ್ತಾಳನ್ನ, ಅನುಭವಿಸಿದ್ದನ್ನು ಅರಗಿಸಿಕೊಳ್ತಾಳ, ಅರಗಿಸಿಕೊಂಡಿದ್ದನ್ನು ಅಭಿವ್ಯಕ್ತ ಮಾಡ್ತಾಳ. ಹೀಗಾಗಿ ಅನೇಕ ಪದ್ಯಗಳನ್ನೆಲ್ಲ ಕೇಳ್ತಾರೆ. ಒಬ್ಬ ಗರತಿ ತೊಟ್ಟಿಯ ಹೊತ್ಕೊಂಡು ತೋರ್ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು ತಿಟ್ಟತ್ತಿ ತಿರುಗಿ ನೋಡ್ಯಾಳ ಬಾಲೆ. ಒಬ್ಬ ಚೊಚ್ಚಲು ಮಗುವನ್ನು ಹಡೆದಂಥ ಒಬ್ಬ ಹೆಣ್ಣು ಮಗಳು ಅಪ್ಪನ ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಹೋಗಬೇಕಾಗಿದೆ. ಆಗಿನ ಕಾಲದಲ್ಲಿ, ಈಗಿನ ಕಾಲ ಹಂಗಲ್ಲ, ಸುಮಾರು 150 ವರ್ಷಗಳ ಹಿಂದೆ ತಿಳ್ಕೊಳ್ರಿ. ಅಪ್ಪ ಬಣ್ಣ ಬಣ್ಣ ತೊಟ್ಲ ಕೊಟ್ಟ ನಮ್ಮ ಮಗನಿಗೆ, ಆ ತೊಟ್ಲ ಹೊತ್ಕೊಂಡಾಳ, ಮಗುವನ್ನು ಬಗಲ ಇಟ್ಕೊಂಡಾಳ. ಹೌದ್ರೆ ತೊಟ್ಟು ಎಲ್ಲ ಹೊತ್ಕೊಂಡು ತವರು ಬಣ್ಣ ಉಟ್ಕೊಂಡು ಅಪ್ಪ ಹೊಸ ಸೀರೆ ಉಡಿಸ್ಯಾನ. ಅಪ್ಪನ ಸಿರಿವಂತಿಕೆಯನ್ನು ಆ ಸೀರೆ ತೋರಿಸ್ತಾ ಇದೆ. ಆ ತವಳಿನ ಎಲ್ಲ ಚಿತ್ರವನ್ನು ಆ ಸೀರೆ ಕೊಡ್ತಾ ಇದೆ. ತವರು ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು ಅಪ್ಪನ ಪ್ರೀತಿ ಮೊಮ್ಮಗನ ಮೇಲೆ. ಹೌದಾ, ಆ ಆ ಮೊಮ್ಮಗರ ಪ್ರೀತಿ ವಾತ್ಸಲ್ಯಗಳೆಲ್ಲವೂ ಆ ಎಮ್ಮೆಯಲ್ಲಿದೆ. ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು ಇಷ್ಟೆಲ್ಲ ಕೊಟ್ಟರು ಸಹಿತ ತಾಯಿಯ ತವಳನ್ನ ಮತ್ ಪುನಃ ನೆನೆತಾಕಿ ತಿಟ್ಟತ್ತಿ ತಿರುಗಿ ನೋಡ್ಯಾಳ. ಗಂಡನ ಮನೆಗೆ ಹೋಗಬೇಕು, ಅದು ಬದುಕು, ಬಿಡಕ್ಕೆ ಬರಂಗಿಲ್ಲ. ಆದ್ರೆ ಬದುಕಿನ ಹಿಂದಿನ ಚಿತ್ರ ಏನಿಲ್ಲ, ಆ ತವರು ಮನೆ ಚಿತ್ರವನ್ನು ನೋಡ್ಲಿಕ್ಕೆ ಬತ್ತ ಬಯಸ್ತಾಳೆ ಆಕಿ. ನೋವಿದೆ, ಆದರೆ ಇಲ್ಲೇ ಕರ್ತವ್ಯ ಇದೆ. ಆ ಬದುಕಿಗೆ ಹೊಂದಿಕೊಂಡು ಅವಳು ಪುನಃ ಅಲ್ಲಿಗೆ ಹೋಗ್ತಾ ಇದ್ದಾಳ. ಇದು ಯಾವ ಪ್ರಕಾಂಡ ಪಂಡಿತನು ಬರೆಯದೆ ಇರುವಂಥ ಒಂದು ಸುಂದರವಾದ ತ್ರಿಪದಿ. ಶರೀಫರು ಏನು ಓದಿದ್ದರು, 5-6 ಕ್ಲಾಸ್ ಓದಿದ್ದರು ಅವರು. ಶರೀಫರು 5-6 ಕ್ಲಾಸ್ ಓದಿದಂಥ ಆ ಮನುಷ್ಯರು ಅವರು ಬರೆದಂಥ ಹಾಡುಗಳು ಇವತ್ತು ಇಡೀ ಕನ್ನಡನಾಡಿನಲ್ಲೆಲ್ಲ ಜನಪ್ರಿಯ ಆಗಿದಾವು. ಅಂದರೆ ಆ ವ್ಯಕ್ತಿಯ ಅನುಭವ ಇದೆ ಅಲ್ಲಿ, ಆಧ್ಯಾತ್ಮಿಕ ಅರಿವು ಇದೆ ಅಲ್ಲಿ. ಅಂದರೆ ಹೀಗೆ ಪ್ರತಿಯೊಂದು ಚಿತ್ರದಲ್ಲಿ
ಈ ಬೆವರಹನಿಯಲ್ಲಿ ಕಾಯಕದ ಮೂಲಕವಾಗಿ ಏನು ಗಳಿಸ್ತಾರಲ್ಲ, ಒಬ್ಬ ರಂಟಿವಡೆ ರೈತ ಹಂತಿ ಹಾಡು ಹೇಳ್ತಾನ, ಕಣಿವೆ ಹಾಡು ಹೇಳ್ತಾನ, ಕುಣಿವೆ ಹಾಡು ಹೇಳ್ತಾನ, ಒಬ್ಬ ವೇಷಗಾರ ಹಾಡ್ತಾನ, ಮತ್ತೊಬ್ಬ ಬರ್ತಾರೆ. ಹೀಗೆ ಸಾವಿರಾರು ಸಾವಿರಾರು ಹಾಡುಗಳು ಓದದೇ ಇರುವಂಥ ವ್ಯಕ್ತಿಗಳು ರಚನೆ ಮಾಡಂಥವು. ಬಸವಣ್ಣವರು 12ನೇ ಶತಮಾನದಲ್ಲಿ ಇಂಥ ವ್ಯಕ್ತಿಗಳನ್ನೇ ಮೀಡಿಯಾ ಮಾಡಿಕೊಂಡ್ರು, ಮಾಧ್ಯಮ ಮಾಡಿಕೊಂಡ್ರು. ವೇಷಗಾರರನ್ನು, ಜನಪದ ಕವಿಗಳನ್ನು, ಹಾಡುಗಾರರನ್ನು, ದುರ್ಗಮುರಿಗರನ್ನು, ಜಾತಿಗರನ್ನು, ಡೊಂಬರನ್ನು ಇವ್ರನ್ನ ಮಾಧ್ಯಮ ಮಾಡಿಕೊಂಡು ಎಲ್ಲ ಕಡೆಗೆ ಆ ವಚನ ಸಾಹಿತ್ಯವನ್ನು, ವಚನದ ತತ್ವವನ್ನು, ಬಸವ ತತ್ವ ಹಾಕಲಿಕ್ಕೆ ಪ್ರಯತ್ನಪಟ್ಟರು. ಹಾಗಾದ್ರೆ ಇಲ್ಲಿ ಈ ಜನಪದ ಓದದೇ ಇರುವಂತಹ ಜನಪದ ಕವಿಗಳೆಲ್ಲ ಇಲ್ಲಿ ಬದುಕಿದೆ. ಹಾಗಾದ್ರೆ ಇಂಥ ಬದುಕಿನ ಮೂಲಕವಾಗಿ, ಬೌರಣೆಯ ಮೂಲಕವಾಗಿ ಒಳ್ಳೆಯ ಸಾಹಿತ್ಯ ನಿರ್ಮಾಣವಾಗ್ತಾ ಇದೆ. ಜೊತೆಗೆ ಇಲ್ಲಿ ನಾನು ಕಾಯಕದ ಬಗ್ಗೆ ಒಂದೆರಡು ಇನ್ನೊಂದು ವಚನವನ್ನು ಇದಕ್ಕೆ ಪೂರ್ವಕವಾಗಿ ಕೊಡ್ತಿದ್ದೆ ನಾನು. ಸತ್ಯಶುದ್ಧ ಕಾಯಕದವಳು, ಸತ್ಯಶುದ್ಧ ಕಾಯಕ, ಇದ್ರ ಬಗ್ಗೆ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ. ಸತ್ಯಶುದ್ಧ ಕಾಯಕ ಎಂದರೆ ನಾನು ಮಾಡುವ ಕಾಯಕದಿಂದ ನನ್ನ ಬದುಕು ನಡೆಯಬೇಕು, ಜೊತೆಗೆ ಜಂಗಮಕ್ಕೆ, ಸಮಾಜಕ್ಕೆ ಅದು ಉಪಯುಕ್ತವಾಗಬೇಕು. ಒಬ್ಬ ರೈತ ಬೀಜವನ್ನು ಬಿತ್ತಿದರೆ ಅವನ ಬದುಕು ಇದೆ, ಅದರ ಜೊತೆಗೆ ಅದು ಆಹಾರ ಧಾನ್ಯವನ್ನು ಸಮಾಜಕ್ಕೆ ಒದಗಿಸ್ತಾ ಇದೆ, ಅದು ಸತ್ಯಶುದ್ಧ ಕಾಯಕ. ಬೆವರಹನಿ ಇದೆ, ಶ್ರದ್ಧೆ ಇದೆ. ನಮ್ಮೂರಲ್ಲಿ ಒಬ್ಬ ರೈತ ಇದ್ದ. ಈಗ ಮೆಣಸಿನ ಸಸಿಗಳನ್ನು ಹೊಲದಲ್ಲಿ ಹಚ್ತಾ ಇರ್ತಾರೆ, ಅವು ಹಚ್ಚುವ ಪೂರ್ವದಲ್ಲಿ ನೇಗಿಲಿನ ಮೂಲಕ ದಾಯ ಅಂತ ಬಿಡ್ತಾರೆ, ಹಳ್ಳಿ ಜನತೆಗೆ ಗೊತ್ತಾಗ್ತಾ ಇದೆ ಅದು ದಾಯ ಅಂತ ಬಿಡ್ತಾರೆ. ಆ ದಾಯ ಬಿಡಬೇಕಾದಾಗ ಆ ಮನುಷ್ಯ, ಮಲ್ಲಪ್ಪ ಎನ್ನುವ ಮನುಷ್ಯ, ನೇರವಾಗಿ ಸರಳರೇಖೆ ಬಿಟ್ಟಂತೆ ದಾಯ ಬಿಡ್ತಿದ್ದವ. ಶ್ರದ್ಧೆಯಿಂದ, ನಿಷ್ಠೆಯಿಂದ ಆ ಕೆಲಸ ಮಾಡ್ತಿದ್ದವ. ಅಂದರೆ ನೇರವಾಗಿ ಸಾಲು ಬಿಡುವುದಕ್ಕೆ ನಿಜವಾದ ನಿಷ್ಠೆಯನ್ನು ಮಾಡಿದ್ದ. ನಾವು ನಿಜವಾಗಿ ನಾವು ಮಕ್ಕಳಿಗಿದ್ದಾಗ ಆ ರಂಟೆಯ ಸಾಲನ್ನು ನೋಡ್ಲಿಕ್ಕೆ ಹೋಗ್ತಿದ್ವಿ ನಾವು. ಆ ಸಾಲು ಯಾಕೆ ಬಿಟ್ಟ ಅನ್ನೋ ಬಗ್ಗೆ ಮುಂದೆ ನಮ್ಗೆ ಗೊತ್ತಾಗ್ತಾ ಇತ್ತು. ಅದು ಆ ನೇರವಾದ ನೇಗಿಲ ಸಾಲಿನಲ್ಲಿ ಮೆಣಸಿನ ಗಿಡ ಸಸಿಗಳನ್ನು ಹಚ್ಚಿದ ಮೇಲೆ ಮುಂದೆ ಅವು ಸ್ವಲ್ಪ ಬೆಳೆದ ಮೇಲೆ ಎಡೆ ಕುಂಟಿ ಅಂತ ಹೊಡಿತಾರೆ. ಎಡೆ ಕುಂಟಿ ಅಂತ ಹೊಡಿಬೇಕಾದ್ರೆ ಆ ಎಡೆ ಕುಂಟಿ ಹೊಡಿಬೇಕಾದ್ರೆ ನೇರವಾಗಿ ಹೋಗ್ತದ್ವಿ ಎತ್ತುಗಳು. ನೀವು ಶ್ರದ್ಧೆ ಇಲ್ಲದೆಯೇ ಆ ನೇಗಿಲ ಸಾಲನ್ನು ಅಡ್ಡ ತಿಡ್ಡ ಬಿಟ್ಟಿದ್ದರೆ, ನಿಷ್ಠೆ ಇಲ್ಲದೆಯೇ ಕಾಯಕ ಮಾಡಿದ್ದರೆ, ಎಡೆ ಕುಂಟಿ ಹೊಡೆಯ ಹೊತ್ತಿನಾಗ ಎತ್ತನ್ನು ಎಡಕ್ಕೆ ಜಗ್ಬೇಕು, ಬಲಕ್ಕೆ ಜಗ್ಬೇಕು, ನೆನೆಸಿ ಮೇಲೆ ಕಿತ್ತೋಗೋದು. ಒಬ್ಬ ರೈತನ ನಿಷ್ಠೆ, ಅದು ಬೆವರಹನಿ ಇದೆ ಅಲ್ಲಿ, ನಿಷ್ಠೆ ಇದೆ, ಅದು ಕಾಯಕ, ಅದು ಶುದ್ಧ ಕಾಯಕ. ಮತ್ತು ಜೊತೆಗೆ ಪೂಜೆ ಇದೆ, ಸಂವೇದನೆ ಇದೆ, ಅಲ್ಲಿ ಭಕ್ತಿಯ ಮೂಲಕವಾಗಿ ಕೆಲಸ ಮಾಡ್ತಾನವ, ಜೊತೆಗೆ ಅವನ ಸಂವೇದನೆ ಇದೆ, ಅವನ ಭಾವನೆಗಳೆಲ್ಲವೂ ಅಲ್ಲಿ ನಿರತವಾಗಿದ್ದಾವು. ಸಹನೆ ಇದೆ, ಸದ್ಭಾವನೆ ಇದೆ. ನಾವು ವಾಕಿಂಗ್ ಹೋಗ್ಬೇಕಾದ್ರೆ ನಾನು 10 ರೌಂಡ್ ತಿರುಗಿದೆ ಗ್ರೌಂಡ್ನಾಗ ಅಂತ ನಾವು ಅಂತಾರೆ, ಗಾರ್ಡನ್ನಾಗ ಹೋಗಿ 10 ರೌಂಡ್ ತಿರುಗಿದೆ. ಒಬ್ಬ ರೈತ ಮುಂಜಾನೆ ನಸುಕಿನ 5 ಗಂಟೆಗೆ ಹೋಗಿ 12 ಗಂಟೆಯವರೆಗೂ ನೇಗಿಲು ಹೊಡಿತಾನ, 100 ಕಿಲೋಮೀಟರ್ವರೆಗೂ ಆತ ನಡೀತಿರ್ತಾನ ಎತ್ತಿನ ಕುಟಾಗ. ಅಲ್ಲಿ ಅವನ ಸಹನೆ ಇದೆ, ಅವನಲ್ಲಿ ಶ್ರದ್ಧೆ ಇದೆ, ನೋಡ್ಕೊಳ್ರಿ. ಸಾತ್ವಿಕತೆ ಇದೆ ಕಾಯಕದಲ್ಲಿ. ಮನುಷ್ಯನ ಮನೋಭಾವನೆಗಳು ಸಾತ್ವಿಕತನಕ್ಕೆ ಬರೆದಿದ್ದಾವು. ಯಾವ ಮನುಷ್ಯ ಕೆಲಸ ಮಾಡುವುದಿಲ್ಲ ಅವನಲ್ಲಿ ಸಾತ್ವಿಕ ಮನೋಭಾವನೆ ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಮೇಲಿನ ಮೇಲೆ ಹೇಳುವಂತಹದ್ದು, ಯಾವ ವ್ಯಕ್ತಿ ದೈಹಿಕ ಶ್ರಮ, ಮಾನಸಿಕ ಶ್ರಮ ಮಾಡುತ್ತಾನೋ ಅವನಲ್ಲಿ ಒಳ್ಳೆಯ ಗುಣ ಬರಲಿಕ್ಕೇ ಬೇಕು, ಬಂದೇ ಬರುತ್ತೇವೆ. ಅದೇ ಪುರೋಹಿತಶಾಹಿ ಜನರಲ್ಲಿ ಆ ಸಾತ್ವಿಕ ಗುಣ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅಲ್ಲಿ ಕಾಯಕ ಇಲ್ಲ, ಬೆವರಹನಿ ಇಲ್ಲ. ಕೇವಲ ಅವರಿಗೆ ಬೇಕಾಗಿರುವಂತಹದ್ದು ದುಡ್ಡಷ್ಟೇ. ಶೋಷಣೆ ಮಾಡುವಂತಹದ್ದು, ಸಹಜವಾಗಿ ಆ ಜನರನ್ನು ಆಕರ್ಷಿಸುವಂಥದ್ದು, ಅದರ ಮೂಲಕವಾಗಿ ಹೊಟ್ಟೆಪಾಡನ್ನು ಪಡ್ಕೊಳ್ಳೋದು. ಅಲ್ಲಿ ಯಾವ ನಿಷ್ಠೆ, ಶ್ರದ್ಧೆ, ಭಕ್ತಿ ಯಾವುದೂ ಇಲ್ಲ. ಅವರಿಗೆ ಬೇಕಾಗಿರೋದು ಒಂದೇ ಒಂದು ದಕ್ಷಿಣೆ. ಅದರಲ್ಲಿ ಇದು ಜೊತೆಗೆ ಶಾಂತಿ ಇದೆ, ಕಾಯಕದಲ್ಲಿ ಶಾಂತಿ ಇದೆ. ನನ್ನ ಉದಾಹರಣೆ ಕೊಡ್ತೇನೆ. ನಾನೀಗ ನಾನು ಈ ವಚನ ಗ್ರಂಥ ಬರೀಬೇಕಾಗಿದ್ದಾಗ ರಾತ್ರಿ ಹೊತ್ತಿನಲ್ಲಿ ಕುತ್ಕೊಂಡು 1 ಗಂಟೆ 2 ಗಂಟೆ ವಿಚಾರ ಮಾಡ್ತಾ ಮಾಡ್ತಾ ಕುಂತಾಗ ನನ್ನನ್ನೇ ನಾನು ಮರೆತು ಬಿಡ್ತೇನೆ. ನಾನು ನನ್ನನ್ನು ನಾನು ಮರೆಯುವುದು ಎಂದರೆ ಅದು ಮುಕ್ತಿ ಇದ್ದಂಗೆ, ಐಕ್ಯ ಇದ್ದಂಗೆ, ಶಾಂತಿ ಇದ್ದಂಗೆ. ಅಂದರೆ ನನ್ನನ್ನೇ ನಾನು ಮರೆಯುವ ಸಲುವಾಗಿ ನಾನು ಬರೀತಾ ಇದ್ದೇನೆ, ನನ್ನನ್ನೇ ನಾನು ಮರೆಯುವ ಸಲುವಾಗಿ ಓದ್ತಾ ಇದ್ದೇನೆ. ಆವಾಗ ಶಾಂತಿ ತನ್ನಿಂತಾನೇ ಪ್ರಾಪ್ತಿ ಆಗ್ತಾ ಇದೆ, ಮನಸ್ಸು ನೆಮ್ಮದಿ ಪಡಿತಾ ಇದೆ, ಆಹ್ಲಾದವಾಗ್ತಾ ಇದೆ, ಆನಂದವಾಗ್ತಾ ಇದೆ, ಆರೋಗ್ಯ ಪ್ರಾಪ್ತಿ ಆಗ್ತಾ ಇದೆ. ಹೀಗೆ ಜೊತೆಗೆ ಪ್ರೀತಿಸುವ ಗುಣವಿದೆ ಈ ಕಾಯಕದಲ್ಲಿ. ಅದಕ್ಕಾಗಿ ಜನಪದ ಕವಿಗಳು
ಜನಪದ ಸಾಹಿತಿಗಳು ಪ್ರತಿಯೊಬ್ಬರನ್ನು ತಿಳ್ಕೊಂಡು ನೀವು ಅವರು ಹಾಡುವಾಗ ಸಹಜ ಮತ್ತ ಮಂದಿ ಜನರೊಂದಿಗೆ ಬೆರೀತಾರೆ ಅವರು ಜನರೊಂದಿಗೆ ಬೆರೀತಾರೆ ಜೊತೆಗೆ ಅವರ ಅರಿವು ಪಡ್ಕೊಳ್ತಾರೆ ಜೊತೆಗೆ ಸಮಾಜಕ್ಕೆ ಕಾಣಿಕೆಯನ್ನು ಕೊಡ್ತಿದ್ದಾರೆ ಅವರು ಇದು ಜನಪದ ಸಾಹಿತಿಗಳ ಬಗ್ಗೆ ಶರಣರ ವಚನಗಳಲ್ಲಿ ಕಾಣಿಸುವ ದಯ್ಯ ಶರಣರ ವಚನಗಳಲ್ಲಿ ಕಾಣಿಸುವ ದಯ್ಯ ಶರಣರು ಈಗಾಗಲೇ ಹೇಳಿದಂತೆ ಉಪಮಾಲೂಲರು ಅನುಪಮಶೀಲರು ಎನ್ನುವಂಥ ಮಾತನ್ನು ಅನೇಕ ಬಾರಿ ನಾವು ಹೇಳಿ ಹೇಳ್ತಿದ್ದೀವಿ ಶರಣ ತನುಶುದ್ಧಿ ಮನಶುದ್ಧಿ ಭಾವಶುದ್ಧಿ ಇರುವಂಥ ವ್ಯಕ್ತಿ ಶರಣರಾಗಲಿಕ್ಕೆ ಸಾಧ್ಯವಾಗ್ತಾ ಇದೆ ಎಲ್ಲಕ್ಕೂ ಮುಖ್ಯವಾಗಿ ನಮ್ಮ ಬಸವಣ್ಣವರು ಹೇಳಿದಂತೆ ನುಡಿದಂತೆ ನಡೆಯುವಂಥದ್ದು ನಡೆದಂತೆ ನುಡಿಯುವಂಥವರು ಮಾತ್ರ ಶರಣರು ನಾನು ಓತಪ್ರೋತವಾಗಿ ಭಾಷಣ ಮಾಡಬಹುದು ಭಾಷಣ ಮಾಡಿದ್ದನ್ನು ಜನ ಕೇಳಿ ಚಪ್ಪಾಳೆ ತಟ್ಟಬಹುದು ಮಾತಿನಂತೆ ನಡೆಯದಿದ್ದರೆ ಜನ ಚೀತು ಎನ್ನುತ್ತಾರೆ ಚೀತು ಎಂದು ಅವನನ್ನು ಜರಿಯುತ್ತಾರೆ ಅದೇ ಶರಣರು ನುಡಿದಂತೆ ನಡೆದು ನಡೆದಂತೆ ನುಡಿ ತೋರಿಸಿದಾಗ ಆ ಶರಣರ ಚರಣಗಳಿಗೆ ಎರಗುವರಯ್ಯ ಭಕ್ತಿಯಿಂದ ಜನ ಹಾಗಿಲ್ಲೇ ಈ ಶರಣರ ಮಾತಿನಲ್ಲಿ ಶರಣರ ವಚನಗಳಲ್ಲಿ ಅಲ್ಲಿ ಅಂತಸ್ತತ್ವವಿದೆ ಆಂತರಿಕ ಅರಿವಿದೆ ಅಲ್ಲಿ ಅದು ಹೇಗೆ ಬರುತ್ತೆ ನೋಡ್ಕೊಳ್ಳ್ರಿ ಶರಣರ ವಚನಗಳಲ್ಲಿಯೇ ಕಾಣಿಸುವುದಯ್ಯ ಅನುಭವ ಮತ್ತು ಅನುಭಾವದ ಒಬ್ಬ ಹರಳಯ್ಯನ ಚಪ್ಪಲು ಹೊಲಿಯುವ ಕೆಲಸ ಅಂಬಿಗರ ಅವನ ದೋಣಿ ಸಾಯಿಸುವಂಥ ಕೆಲಸ ನೋಡ್ರಿ ಆಮೇಲೆ ಸುಮಾರು ಈಗೆಲ್ಲ ಮಾಯ ಆಗ್ತಾ ಬಂದಿದ್ದಾವು ನೂರಾರು ವರ್ಷಗಳಿಂದೆ ಒಬ್ಬ ದೋಣಿ ಸಾಯಿಸುವಂಥ ಅಂಬಿಗ ಇಪ್ಪತ್ತೈದು ಜನರನ್ನ ದೋಣಿಯಲ್ಲಿ ಕೂಡಿಸಿಕೊಂಡು ಅವ್ರಿಗೆ ಕೊಡೋ ಒಬ್ಬೊಬ್ರು ಕೊಡೋದು 50 ಪೈಸಾ 1 ರೂಪಾಯಿ ಅಷ್ಟೇ ಆದರೆ ಅವನಿಗೇನು ಗುರಿ ಇದೆ ಈ ಎಲ್ಲ ಜನರನ್ನು ಸಂರಕ್ಷಣೆ ಮಾಡಿಕೊಂಡು ಹೋಗಿ ಆ ದಡವನ್ನು ಮುಟ್ಟಿಸಬೇಕಲ್ಲಿ ಎಂಥ ಒಂದು ಸಾತ್ವಿಕ ಮನೋಭಾವನೆ ತಿಳ್ಕೊಳ್ಳ್ರೆ ಅದನ್ನು ಸಾತ್ವಿಕ ಮನೋಭಾವನೆ ಅದು ಅಂದರೆ ಕೇವಲ ಹಣಕ್ಕಾಗಿ ಆ ಕೆಲಸ ಮಾಡ್ತಾ ಇಲ್ಲವ ಹಣ ಬೇಕು ಆದರೆ ಆ ಜನರ ರಕ್ಷಣೆ ಮಾಡುವಂಥ ಜವಾಬ್ದಾರಿ ಅವನ ಮೇಲಿದೆ ಅದಕ್ಕಾಗಿ ಆ ಅಂಬಿಗರ ಚೌಡಯ್ಯ ಅಥವಾ ಮತ್ತೊಬ್ಬ ಮಡಿವಾಳ ಮಾಚಯ್ಯ ತಮ್ಮ ತಮ್ಮ ಕಾಯಕದಲ್ಲಿ ನಿಷ್ಠೆ ತೋರಿದ ಮೇಲೆ ಅಲ್ಲಿ ಅನುಭವ ಬರುತ್ತೆ ಅನುಭವದ ಜೊತೆಗೆ ಅಂತರಂಗದ ಅರಿವು ಮೂಡ್ತಾ ಇದೆ ನಾನು ಈ ಕೆಲಸ ಮಾಡುವುದರಿಂದ ನನಗೆ ಉಪಯುಕ್ತ ಇದೆ ಜೊತೆಗೆ ಸಮಾಜಕ್ಕೆ ಒಳ್ಳೆಯದಾಗ್ತಾ ಇದೆ ಬಸವಣ್ಣವರ ತತ್ವ ಸಿದ್ಧಾಂತ ಇರುವಂತಹದ್ದು ವ್ಯಷ್ಟಿ ಮತ್ತು ಸಮಷ್ಟಿ ಕಲ್ಯಾಣ ನಡೆ ನುಡಿ ಸಿದ್ಧಾಂತ ಅಲ್ಲಿ ಅನುಭವ ಮತ್ತು ಅನುಭವದ ಸಿದ್ಧಾಂತ ಅದು ಕೇವಲ ಬರೇ ಓದಿನ ಶಾಸ್ತ್ರಗ್ರಂಥಗಳ ಮಂತ್ರಪಠನ ಮಾಡುವುದಲ್ಲ ಕಂಠಪಾಠ ಮಾಡಿ ಹೇಳಬಹುದು ಆದರೆ ಅನುಭವ ಮಲಗುವಂಥದ್ದು ಬಹಳ ಅಪರೂಪ ಹಾಗೆ ಅದಕ್ಕಾಗಿ ಬಸವಣ್ಣವರು ಕಾಯಕ ಮಾಡಿಕೊಳ್ಳ್ರಿ ಕಾಯಕದ ಮೂಲಕವಾಗಿ ನೀವು ಕೈಲಾಸ ಕಾಣ್ರಿ ಕಾಯಕದ ಮೂಲಕವಾಗಿ ದಾಸೋಹ ಮಾಡಿರಿ ಕಾಯಕ ದಾಸೋಹಗಳ ಮೂಲಕವಾಗಿ ಮನುಷ್ಯ ಮನುಷ್ಯರಾಗಿ ಉಳಿಯುತ್ತಾನೆ ಅಷ್ಟೇ ಅಲ್ಲ ದೈವತ್ವಕ್ಕೆ ಇರುತ್ತಾನೆ ಆ ದೈವತ್ವಕ್ಕೆ ಇರುವ ಮೂಲಕವಾಗಿಯೇ ನಾನು ಒಳ್ಳೆಯವನಾಗುತ್ತೇನೆ ಸಮಾಜ ಒಳ್ಳೆಯಾಗ್ತಾ ಇದೆ ಜೊತೆಗೆ ನನ್ನ ಅಂತರಂಗದ ಅರಿವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ ಜೊತೆಗೆ ಅರಿವನ್ನು ವಚನದ ಮೂಲಕವಾಗಿ ಹಂಚಲಿಕ್ಕೆ ಸಾಧ್ಯವಾಗ್ತಾ ಇದೆ ಆ ಅರಿವು ಅರಿವಿನ ಗಣಿ ಎಷ್ಟು ನೀವು ಬಗೆಯುತ್ತೀರಿ 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 ಅಷ್ಟು ಇನ್ನೂ ಬಂದೇ ಬರುತ್ತೆ ಬಂದೇ ಬರುತ್ತೆ ಇಂಥ ಆ ಗಣಿಯ ಮೂಲಕವಾಗಿ ಜ್ಞಾನವನ್ನು ಪಡ್ಕೊಳ್ಳೋಣ ಆ ಜ್ಞಾನ ಅದಕ್ಕೆ ನಾಶ ಇಲ್ಲವೇ ಇಲ್ಲ ಅದು ಬೆಳೆಯುತ್ತಲೇ ಹೋಗುತ್ತದೆ ಇಂಥ ಜ್ಞಾನವನ್ನು ಪಡೆದುಕೊಳ್ಳಬೇಕಾಗಿದ್ದರೆ ಬಸವಾದಿ ಶರಣರ ವಚನಗಳನ್ನು ಇಂಥ ವಚನಗಳನ್ನು ನಾವು ಓದಬೇಕು ಓದಿನ ಮೂಲಕವಾಗಿ ಅನುಭವ ಪಡೆದುಕೊಂಡು ಅರಿವನ್ನು ಪಡ್ಕೊಳ್ಳೋಣ ನಾವು ನೀವೆಲ್ಲರೂ ಶರಣ ಸದೃಶ್ಯ ಜೀವನ ನಡೆಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡೋಣ ಅವರು ನಾವು ಬಸವಾದಿ ಶರಣರು ಆಗಲಿಕ್ಕಿಲ್ಲ ಆದರೆ ಆ ದಾರಿಯಲ್ಲಿ ಮುನ್ನಡೆಯೋಣ ಅಂತ ಹೇಳಿಕೊಂಡು ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗೋಣ ಶರಣು ಶರಣಾರ್ಥಿ